ಬೆಂಗಳೂರು ರಸ್ತೆಯಲ್ಲಿ ಓಡಾಟ ಮಾಡುವ ಕಾರು ಚಾಲಕರೇ ಎಚ್ಚರ ಎಚ್ಚರ. ಟೋಲ್ ರಸ್ತೆಯಲ್ಲಿ ಹೋದ್ರೆ ದುಡ್ಡು ಕಟ್ಟಬೇಕು, ಜೊತೆಗೆ ಸರ್ವಿಸ್ ರೋಡ್ ಅಲ್ಲಿ ಹೋದ್ರೂ ದುಡ್ಡು ಕಟ್ಟಬೇಕು. ಹೌದಾ ಅಂತ ಆಶ್ಚರ್ಯ ಆಯ್ತಾ? ಈ ಸ್ಟೋರಿ ನೋಡಿ. ಬೆಂಗಳೂರಿಂದ ತುಮಕೂರು ಕಡೆ ಹೋಗುವಂತ ರಸ್ತೆಯಲ್ಲಿ ನವಯುಗ ಟೋಲ್ ಬರುತ್ತೆ. ತುಮಕೂರಿಂದ ಬೆಂಗಳೂರು ಹೋಗ್ಬೇಕಾದ್ರೂ ಕೂಡ ಇದೇ ಟೋಲ್ ಬರುತ್ತೆ. ಈ ಟೋಲ್ ಹೋಗುವ ಮುನ್ನ ಅದರಲ್ಲೂ ಕೂಡ ಸರ್ವಿಸ್ ರಸ್ತೆಯಲ್ಲಿ ಯಾರ್ಯಾರು ವಾಹನ ಚಾಲನೆ ಮಾಡ್ತೀರಿ ಅವರು ಎಚ್ಚರ ಎಚ್ಚರ. ರಾಜಧಾನಿ ಬೆಂಗಳೂರಿನಿಂದ 17 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಈ ರಸ್ತೆಯಲ್ಲಿ ನಿತ್ಯ ಲಕ್ಷಾಂತರ ವಾಹನಗಳು ಓಡಾಡುತ್ತವೆ. ಟೋಲ್ ಕಟ್ಟಲಾಗದೆ ಸರ್ವಿಸ್ ರಸ್ತೆಯಲ್ಲಿ ಹೋದರೂ ವಾಹನ ಮಾಲೀಕರಿಗೆ ಫಾಸ್ಟ್ಯಾಗ್ ಮೂಲಕ ಹಣ ಕಟ್ಟಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ನವಯುಗ ಟೋಲ್ನಲ್ಲಿ ಅಂಚೆಪಾಳ್ಯ ಸರ್ವಿಸ್ ರಸ್ತೆಯಲ್ಲಿ ಹೋಗುವಾಗ ಟೋಲ್ ಪಕ್ಕದಲ್ಲಿ ಹೋದರೆ ಹಣ ಕಟ್ಟಾಗುತ್ತಂತೆ. ಮೇ 17ರಂದು ಬೆಳಗ್ಗೆ 8:15ಕ್ಕೆ ವಾಹನ ಮಾಲೀಕ ಹರೀಶ್ ತನ್ನ ಮಗಳನ್ನ ಕಾಲೇಜಿಗೆ ಡ್ರಾಪ್ ಮಾಡಲು ಅಂಚೆಪಾಳ್ಯ ಸರ್ವಿಸ್ ರಸ್ತೆಯಲ್ಲಿ ತೆರಳಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಟೋಲ್ ಬಿಟ್ಟು 20 ನಿಮಿಷ ದೂರ ಹೋದ ಬಳಿಕ ಫಾಸ್ಟ್ಯಾಗ್ ಹಣ ಕಟ್ ಆಗಿರುವ ಬಗ್ಗೆ ಮೆಸೇಜ್ ಬಂದಿದೆ. ಸರ್ವಿಸ್ ರೋಡ್ ಅಲ್ಲಿ ಮಗಳನ್ನ ಕಾಲೇಜಿಗೆ ಬಿಡಕ್ ಹೋಗಿದ್ದೀನಿ, ಬರ್ಬೇಕಾದ್ರೆ 1 ಅವರ್ ಆದ್ಮೇಲೆ ಕಟ್ ಆಗಿರೋದು ಬಂತು. ಹೋಗಿ ನಾನು ನೋಡೋಣ, ಇನ್ನೂ ಸ್ವಲ್ಪ ಹೊತ್ತು ನೋಡೋಣ, ಅದೇನಾರ ರಿಟರ್ನ್ ಬರ್ಬೋದು ಪೇಮೆಂಟ್ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡಿದೆ ಸಾಯಂಕಾಲ 6 ಗಂಟೆವರೆಗೆ. ನೋಡಿದ್ರೆ ಬರಲ್ಲ. ಸರ್ವಿಸ್ ರೋಡಲ್ಲಿ ಹೋಗಿದ್ದಕ್ಕೆ ಇವ್ರು ಏನು ಕಟ್ ಮಾಡ್ತಾರೆ? ನಾನು ಕೇಳೋದು ಆ ರೂಲ್ಸೇ ಇಲ್ಲ ಇವರಿಗೆ, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಆಮೇಲೆ ನಾನು ಅಲ್ಲಿ ಹೋಗಿ ಕೇಳಬೇಕಾರೆ, ಏನು ರೀ ಇದು ಕಟ್ಟಾಗಿದೆ, ನಮ್ಮ ಪ್ರಾಬ್ಲಮ್ ಅಲ್ಲ ಸರ್, ಅಲ್ಲಿ ಹೋಗಿ ಕೇಳಬೇಕು, ಹೆಡ್ ಆಫೀಸ್ ಹೋಗಿ ಕೇಳಬೇಕು ಅಂದರೆ ಇಲ್ಲಿ 30 ರೂಪಾಯಿಗೆ 300 ರೂಪಾಯಿ ಡೀಸೆಲ್ ಹಾಕಿ ನಾನು ಅಲ್ಲಿ ಹೋಗಿ ಅವ್ರ ಹೆಡ್ ಆಫೀಸ್ಗೆ ಹೋಗಿ ಕೇಳೋಕ್ಕಾಗುತ್ತಾ? ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನಗಳನ್ನು ಟೋಲ್ನಲ್ಲಿರುವ ಕ್ಯಾಮೆರಾಗಳು ಕ್ಯಾಪ್ಚರ್ ಮಾಡ್ತವೆ. ಅದರಿಂದ ಟೋಲ್ನವರು ಮಾಹಿತಿ ತಗೊಂಡು ಹಣ ಕಟ್ ಮಾಡ್ತಿದ್ದಾರೆ ಅಂತಾರೆ. ಟೋಲ್ನಲ್ಲಿ ಭಾರಿ ಅನ್ಯಾಯ ಮಾಡಲಾಗ್ತಿದೆ, ವಾಪಸ್ ಬಂದು ಕೇಳಿದ್ರೂ ಹಣ ಕೊಡಲ್ಲ, ದೌರ್ಜನ್ಯ ಮಾಡ್ತಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಟ್ರಾವೆಲ್ಸ್ ಅಸೋಸಿಯೇಷನ್ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ದೂರು ನೀಡಿದೆ. ರೋಡ್ ಓಪನ್ ಆದಾಗಿಂದ ಫಾಸ್ಟ್ಯಾಗ್ ಎಲ್ಲ ವೆಹಿಕಲ್ದು ಕಟ್ ಆಗ್ತಾ ಇದೆ, ಆದರೆ ಯಾರಿಗೂ ಅದನ್ನು ಗಮನಕ್ಕೆ ಬರೋಲ್ಲ. ಸಡನ್ ಆಗಿ ಗಮನಕ್ಕೆ ಬರೋ ಅಷ್ಟೊತ್ತಿಗೆ 1 ಅವರ್ ಆಗಿರುತ್ತೆ, ಯಾಕೆಂದ್ರೆ ನಾವು ತಿರ್ಗಾ ಬಂದಿಲ್ಲ ಎನ್ಕ್ವೈರಿ ಮಾಡೋಷ್ಟೊತ್ತಿಗೆ ಅದು ಕಟ್ಟಾಗಿದ್ದು ಆಗಲೇ ನಾವು ಬೇರೆ ಕಡೆ ಇರ್ತೀವಿ, ಕಟ್ಟಾಗಿರೋದು ಗೊತ್ತಾಗ ಲೇಟ್ ಆಗಿ ಬರುತ್ತೆ ನಮ್ಗೆ ಇನ್ಫಾರ್ಮೇಷನ್, ನಾವು ಬಂದು ಕೇಳೋಕ್ಕಾಗ್ತಾ ಇಲ್ಲ. ಈ ಥರ ಬೆಳಗ್ಗೆ ಪಾಲಿಜಿ ಟೋಲು ಮತ್ತೆ ಅಂಚಪಳ್ಳಿಯ ಟೋಲಲ್ಲಿ ಸದಾ ನಡೀತಾ ಇದೆ, ಇನ್ನು ಬೇರೆ ಟೋಲಾಗಿ ಹೆಂಗೆ ನಡೀತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನಮಗೂ. ರಾಷ್ಟ್ರೀಯ ಹೆದ್ದಾರಿ ನಿಯಮದ ಪ್ರಕಾರ ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನಗಳಿಗೆ ಟೋಲ್ ಚಾರ್ಜ್ ತೆಗೆದುಕೊಳ್ಳುವಂತಿಲ್ಲ. ಆದರೆ ಅಂಚೆಪಾಳ್ಯ ಹಾಗೂ ಪ್ಯಾಲರ್ಜಿ ಬಳಿಯ ಟೋಲ್ ಬಳಿ ಸರ್ವಿಸ್ ರಸ್ತೆಯ ವಾಹನಕ್ಕೂ ಟೋಲ್ ಪಡೆಯುತ್ತಿದ್ದಾರೆ ಎನ್ನಲಾಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಸರ್ವಿಸ್ ರೋಡಲ್ಲಿ ಹೋದರೂ ಕೂಡ ನಾವ್ಯಾಕೆ ಟೋಲ್ ಫೀಸನ್ನು ಕಟ್ಟಬೇಕು ಅನ್ನುವಂಥ ಪ್ರಶ್ನೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಸಂಬಂಧಪಟ್ಟಂಥ ಸರ್ಕಾರನೂ ಕೂಡ ಈ ಬಗ್ಗೆ ಉತ್ತರ ನೀಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, News 18. ಬೇಸಿಗೆ ರಜೆ ಇತ್ತು, ಆದರೆ ಶಾಲಾ ಮಕ್ಕಳ ರಜೆಗೆ ಕೊಕ್ಕೆ ಹಾಕಿದ ಬಳಿಕ ಶಾಲೆಗಳನ್ನು ಆರಂಭ ಮಾಡಲಾಗಿತ್ತು. ಮಕ್ಕಳ ಬೇಸಿಗೆ ರಜೆ ಕಡಿತ ಆಗಿದ್ರಿಂದ ಮಕ್ಕಳ ಸಂಭ್ರಮ ಸಂತೋಷ ಮುಗ್ದಿದೆ. ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕೂಡ ಎಚ್ಚರಿಸುವ ಕೆಲಸ ಮಾಡಿತು. ಡೋಂಟ್ ಕೇರ್ ಅಂದ ಬಳಿಕ ಇವತ್ತು ದಾಳಿ ನಡೆಸಲಾಗಿದೆ. ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮುನ್ನವೇ ಒಂದು ಈ ಒಂದು ಶಾಲೆಗಳನ್ನ ಆರಂಭವನ್ನ ಮಾಡಿದ್ರು, ಮಕ್ಕಳಿಗೆ ತರಗತಿಗಳನ್ನ ಕೂಡ ಪ್ರಾರಂಭ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳ ಹಕ್ಕುಗಳ ಆಯೋಗದಿಂದ ಒಂದು ಏನು ಶಾಲೆಗಳ ಮೇಲೆ ಒಂದು ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರಲ್ಲಿ ಬಹುತೇಕ ಖಾಸಗಿ ಶಾಲೆಗಳು ತರಗತಿ ಶುರು ಮಾಡಿವೆ. ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮುನ್ನವೇ ಶಾಲೆಗಳು ಆರಂಭ ಮಾಡಿರುವುದರಿಂದ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ದಾಳಿ ಮಾಡಿದೆ. ಈ ಹಿಂದೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆದ ಬಳಿಕ ಇದೀಗ ಸ್ವತಃ ತಾನೇ ಫೀಲ್ಡ್ಗೆ ಇಳಿದು ಶಾಲೆ ಆರಂಭ ಮಾಡಿದ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷ 2024-25 ಸಾಲಿಗೆ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು ಮೇ 29ರಿಂದ ಪುನರಾರಂಭಗೊಳ್ಳುತ್ತಿವೆ. ಆದರೆ ಖಾಸಗಿ ಶಾಲೆಗಳು ಈಗಾಗಲೇ ಆರಂಭಗೊಂಡಿವೆ. ಹೀಗಾಗಿ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ನಾಗನಗೌಡ್ ನೇತೃತ್ವದಲ್ಲಿ ರಾಜಾಜಿನಗರದ ಎಸ್ಜೆಆರ್ ಚೈತನ್ಯ ಕಾರ್ಮೆಲ್ ಶಾಲೆಗಳಿಗೆ ಭೇಟಿ ನೀಡಿದ್ರು. ನಿಯಮ ಉಲ್ಲಂಘಿಸಿ ತರಗತಿ ನಡೆಸುತ್ತಿದ್ದವರಿಗೆ ತರಾಟೆ ತೆಗೆದುಕೊಂಡ್ರು.
ಮಕ್ಕಳಿಗೆ ಸ್ಟ್ರೆಸ್ ಆಗೋದು ಇದೆಲ್ಲ ಆಗುತ್ತೆ. ಮತ್ತೆ ಮಕ್ಕಳಿಗೆ ರಜವನ್ನ ಪಡ್ಕೊಳ್ಳೋದು ಕೂಡ ಅವ್ರದ್ದು ಹಕ್ಕು ಇದೆ. ಹಾಗಾಗಿ ಈಗ ಇವಾಗ ಮ್ಯಾನೇಜ್ಮೆಂಟ್ಗೆ ನಾವು ಮಾತಾಡಿದೀವಿ, ನಾಳೆಯಿಂದ ಅವರು ನಾವು ರಜವನ್ನು ಕೊಡ್ತೀವಿ, ನಿಯಮಾನುಸಾರ ಅದನ್ನ ಫಾಲೋ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ಮತ್ತೊಂದ್ಸಲ ಅವ್ರಿಗೆ ಯಾರ್ಯಾರು ನಿಯಮನ ಉಲ್ಲಂಘನೆ ಮಾಡ್ತಾರೆ ಖಂಡಿತ ಅವ್ರ ಮೇಲೆ ಕ್ರಮಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಪೋಷಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಮಕ್ಕಳ ಬೇಸಿಗೆ ರಜೆ ಕಡಿಮೆ ಮಾಡಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುಂಠಿತವಾಗಲು ಕಾರಣವಾಗಿದ್ರು. ಶಾಲೆಗಳ ಮೇಲೆ ದಾಳಿ ನಡೆಸಿ ಕ್ರಮಕ್ಕೆ ಮುಂದಾದ್ರು. ಇನ್ನು ದಾಳಿ ವೇಳೆ ಕೆಲವು ಶಾಲೆಗಳು ಇದು ಸಿಬಿಎಸ್ಇ ಶಾಲೆ ಸಮರ್ ಕ್ಯಾಂಪ್ ಅಂದ್ರು. ಸಿಬಿಎಸ್ಇ 9th and 10th ನಾವು ಈಗ ಪ್ರಾರಂಭ ಮಾಡಿದ್ರೆ ಬಹುತೇಕ ಶಾಲೆಗಳು ನಾವು ಯಾವುದೇ ರೀತಿಯಾದ ಸಿಬಿಎಸ್ಇ ವೈಲೇಷನ್ ಮಾಡಿಲ್ಲ, ಅವರ ನಿಯಮದ ಪ್ರಕಾರ ನಾವು ಮಾಡ್ತಾ ಇದೀವಿ. ಎಲ್ಕೆಜಿ ಯುಕೆಜಿ ನಾವು ಅಲ್ಲ 5th 6th ಅಂತಂದ್ರೆ ಏನಾಗುತ್ತೆ, ನಾವು ಮುಂಚೆ ಕೊಟ್ಟಿರೋದ್ರಿಂದ ಸ್ವಲ್ಪ ಇದಾಗಿದೆ ಅಷ್ಟೇ, ಒಂದು ವಾರ ಬೇಗ ಮಾಡಿದೀವಿ ಅಷ್ಟೇ. ಅಲ್ಲ ಸರ್, ಈಗ 9th 10th ಅವರಿಗೆ ಸ್ವಲ್ಪ ಮನೆ ಕೆಲಸವನ್ನ ಅವರಿಗೆ ರಿಫ್ರೆಶ್ಮೆಂಟ್ಗೆ ಅದಕ್ಕೋಸ್ಕರ ಪ್ರಾರಂಭ ಮಾಡಿದೀವಿ. ನರ್ಸರಿ ಮಕ್ಕಳಿಗೆ ನಾವು ಮಾಡಿಲ್ಲ, ನರ್ಸರಿ ಮಕ್ಕಳಿಗೆ ಒಂದು ಬೇಸಿಗೆ ಶಿಬಿರ ಅಂತ ಉಚಿತವಾಗಿ ಕೊಡ್ತಾ ಇದೀವಿ. ಇನ್ನು ಪೋಷಕರ ಸಮನ್ವಯ ಸಮಿತಿ ಕೂಡ ಶಿಕ್ಷಣ ಇಲಾಖೆ ಹಾಗೂ ಶಾಲೆಗಳ ವಿರುದ್ಧ ಕಿಡಿಕಾರಿದೆ. ಶೈಕ್ಷಣಿಕ ವರ್ಷದ ಅವಧಿಗೂ ಮುನ್ನವೇ ಶಾಲೆ ಆರಂಭವಾಗಿದ್ರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಣ್ಣು ಕುರುಡಾಗಿದೆ, ನಿರ್ಲಕ್ಷ್ಯ ಅಂತ ಬೇಸರ ಹೊರಹಾಕಿದ್ರು. ಈಗ ಏಪ್ರಿಲ್ 15 ಬಹುತೇಕ ಕೆಲವು ಕಾರ್ಪೊರೇಟ್ ಶಾಲೆಗಳು ಮಕ್ಕಳಿಗೆ ತರಗತಿಗಳನ್ನು ನಡೆಸ್ತಾ ಇದ್ದಾರೆ, ಮತ್ತೆ ಅಟೆಂಡೆನ್ಸ್ ಅನ್ನ ಮ್ಯಾಂಡೇಟರಿ ಮಾಡಿದ್ದಾರೆ ಅನ್ನೋ ದೂರುಗಳು ಬಂದು ಆ ದೂರು ಬಂದ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಸಮನ್ವಯ ಸಮಿತಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತು. ಆಯೋಗ ಸರ್ಕಾರಕ್ಕೆ ಬರೀತು, ನಮ್ಮ ಇಲಾಖೆ ಕಮಿಷನರು ಒಂದು ಆದೇಶ ಕೂಡ ಮಾಡಿದ್ದಾರೆ, ಇದು ಯಾರು ಕೂಡ ತರಗತಿಗಳನ್ನು ನಡೆಸಬಾರದು, ಇದು ಕಾನೂನು ಬಾಹಿರ ಅಂತೇಳಿ. ಅದರ ಆಧಾರದ ಮೇಲೆಗೆ ಇವತ್ತು ಬೆಳಗ್ಗೆಯಿಂದ ಕಮಿಷನ್ನು ಎಲ್ಲ ಶಾಲೆಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡ್ತಾ ಇದೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಈ ವರ್ಷ ಬೇಸಿಗೆ ರಜೆ ಮುಗಿಯುವ ಮುನ್ನವೇ ಶಾಲೆ ಆರಂಭ ಮಾಡಲಾಗಿದೆ. ಮಕ್ಕಳಲ್ಲಿ ಅನಾರೋಗ್ಯ ಉಂಟಾಗುತ್ತಿದೆ. ಖಾಸಗಿ ಶಾಲೆಗಳು ಬೇಸಿಗೆ ರಜೆಯಲ್ಲೂ ತರಗತಿ ಮಾಡುತ್ತಿರುವುದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಎನ್ನಲಾಗಿದೆ. ಶಿಕ್ಷಣ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ. ಹಂಸ ಶ್ಯಾಮಲ, News 18, ಬೆಂಗಳೂರು. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.